ಅಪಾರ ಪ್ರಮಾಣದ ವಸ್ತುವಶ. ಅಂತರಾಜ್ಯ ಕಳ್ಳರನ್ನು ಬಂಧಿಸಿರುವ ಉತ್ತರ ವಿಭಾಗದ ಪೊಲೀಸರು ವಶಪಡಿಸಿಕೊಂಡಿರುವ ಅಪಾರ ಪ್ರಮಾಣದ ವಸ್ತುಗಳನ್ನ. ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಕುಮಾರ್, ಡಿಸಿಪಿ ಶಿವಪ್ರಕಾಶ್, ದೇವರಾಜ್ ಮತ್ತಿತರರು ಪರಿಶೀಲಿಸಿ ಮಾಹಿತಿ ನೀಡಿದರು. ಎಸಿಪಿ ಮನೋಜ್ ಮತ್ತಿತರಿದ್ದಾರೆ. ನಮ್ಮ ಬೆಂಗಳೂರು ಸಿಟಿ ಪೊಲೀಸರ ನಾರ್ತ್ ಡಿವಿಷನ್ ಪೊಲೀಸ್ನವರು, ಸಂಜಯ್ ನಗರ್ ಪೊಲೀಸ್ ಸ್ಟೇಷನ್ನವರು ಒಂದು ಒಳ್ಳೆಯ ಕಾರ್ಯಾಚರಣೆ ಒಂದು ಮಾಡಿದ್ದಾರೆ. ಅದ್ರ ಬಗ್ಗೆ ಇದು ಪ್ರೆಸ್ ಮೀಟ್ ಕರೆಸಿದ್ದೀವಿ. 28ನೇ ತಾರೀಕು ಒಂದು ತಿಂಗಳು ಒಂದು ಮನೆ ಕಳ್ಳತನ ಆಗ್ತದೆ ನಮ್ಗೆ. 28ನೇ ತಾರೀಕು ರಾತ್ರಿ ಆಗ್ತದೆ. 29ನೇ ತಾರೀಕಿಗೆ ನಮ್ಮ ಪೊಲೀಸ್ನವರು ವಿಸಿಟ್ ಮಾಡ್ತಾರೆ. ಆದ ಮೇಲೆ ಸುಮಾರು 70 ಲ್ಯಾಕ್ಸ್ ವರ್ತ್ ಗೋಲ್ಡ್ ಎಲ್ಲ ಕಳ್ಳತನ ಆಗಿರ್ತದೆ ಆ ಮನೆಯಲ್ಲಿ. ಸೊ ನಾವು ಅಕ್ಕಪಕ್ಕ CCTV ಮತ್ತು ನಾವು ಏನೇನು ಯೂಶ್ವಲಿ ಇನ್ವೆಸ್ಟಿಗೇಷನಲ್ಲಿ ಏನೇನು ತನಿಖೆಗೆ ಏನೇನು ಮಾಡ್ತೀವಿ ಅದೆಲ್ಲ ಮಾಡಿದಾಗ CCTVಯಿಂದಲೇ ನಮ್ಮವ್ರಿಗೆ ಗೊತ್ತಾಗಿದೆ ಯಾರು ಆರೋಪಿಯರು ಅಂತ. ಬಟ್ ಇದರಲ್ಲಿ ವಿಶೇಷ ಏನಂದರೆ, ಈ ಆರೋಪಿಯರು ಇದರಲ್ಲಿ ಇದ್ದ ಆರೋಪಿಯರೆಲ್ಲರೂ UPಯಿಂದ ಇಲ್ಲಿ ಬಂದು ಕಳ್ಳತನ ಮಾಡಿಕೊಂಡು ಮತ್ತು ವಾಪಸ್ ಹೋಗುವವರು. ಅವ್ರು ವಾಪಸ್ ಅಲ್ಲಿಂದ ಬರುವಾಗ ಫ್ಲೈಟಲ್ಲಿ ಬರುವವರು, ಕಳ್ಳತನ ಮಾಡಿದ ಮೇಲೆ ಅವರು ಬೇರೆ ಬೇರೆ ರೂಟಲ್ಲಿ ಡಿವೈಡ್ ಆಗಿಬಿಡ್ತಾರೆ. ಬೇರೆ ಬೇರೆ ರೂಟಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೋಗಿ UP ತಲುಪಿಸ್ತಾರೆ. ಸೊ ಆ ಥರ ಇತ್ತು. ಸೊ ನಮ್ಮವರು ಈ ಫೋಟೋಸ್ ನೋಡಿದ ಮೇಲೆ, ನಮ್ಮಲ್ಲಿ ಆಲ್ರೆಡಿ ಡೇಟಾ ಬೇಸ್ ಇತ್ತು, ನಮ್ಮಲ್ಲಿರುವ ಡೇಟಾ ಬೇಸು, ಆಮೇಲೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಕೇಸಸ್ ಆಗಿದ್ದು ಡೇಟಾ ಬೇಸಸ್ ಚೆಕ್ ಮಾಡಿದ ಮೇಲೆ ಇವ್ರು ಯಾರಂತ ಐಡೆಂಟಿಫೈ ಆಗಿತ್ತು. ಐಡೆಂಟಿಫೈ ಆದರೂ ಸಹ ಇವರನ್ನು ನಾವು ಟ್ರ್ಯಾಕ್ ಮಾಡಲಿಕ್ಕೆ ಶುರು ಮಾಡಿ, ಇವರು ಬೈ ರೋಡ್ ಹೈದರಾಬಾದ್, ಕೆಲವೊಬ್ಬರು ಹೈದರಾಬಾದ್ ಹೋಗಿ ಹೈದರಾಬಾದ್ UP ತಲುಪಿಸ್ಲಿಕ್ಕಿದ್ರು, ಕೆಲವೊಬ್ಬರು ಬೇರೆ ರೂಟಲ್ಲಿ ಹೋಗ್ತಾಯಿದ್ರು. ಬಟ್ ನಮ್ಮವರು ಅದಕ್ಕೆ ಮುಂಚೆನೇ ಇವರು ಎಲ್ಲಿ ಬೈ ರೋಡ್ ಬರ್ತಾಯಿದ್ರು, ನಮ್ಮವ್ರು ಫ್ಲೈಟಲ್ಲಿ ಹೋಗಿ ಅವರನ್ನು ಪ್ರಾಪರಾಗಿ ಇಂಟರ್ಸೆಪ್ಟ್ ಮಾಡಿ ಎಂಟೈರ್ 70 ಕೆಜಿ ಗೋಲ್ಡನ್ನು ಇಂಟ್ಯಾಕ್ಟ್ ಆಗಿ ನಾವು ಟೇಕನ್ ಇಟ್ಟು ಕಸ್ಟಡಿ. ಇದರಲ್ಲಿ ಒಟ್ಟು 4 ಜನ ಆರೋಪಿಯರಿದ್ದಾರೆ. ಇದರಲ್ಲಿ ಒಂದು ಆರೋಪಿ ಅವನು UPಯಲ್ಲಿನೇ, ಅವನ ಮೇಲೆ ಗ್ಯಾಂಗ್ಸ್ಟರ್ UP ಗ್ಯಾಂಗ್ಸ್ಟರ್ಸ್ ಆ್ಯಕ್ಟ್ ಅಂತ ಇದೆ, ಹುಂಡಾಸ್ ಆ್ಯಕ್ಟ್ ಪ್ರಕಾರ ಟೈಪ್ ಅಲ್ಲಿ ಒಂದು ಆ್ಯಕ್ಟ್ ಇದೆ, ಅದನ್ನ ಮೇಲೇ ಅವನ ಮೇಲೆ ಕೇಸಸ್ ಇದೆ. ಸೊ ಒಟ್ಟು 4 ಜನವನ್ನು ಅರೆಸ್ಟ್ ಮಾಡಿ ಎಂಟೈರ್ ಗೋಲ್ಡನ್ನು ನಾವು ಇಂಟ್ಯಾಕ್ಟ್ ವಿ ಹ್ಯಾವ್ ರೆಕವರ್ಡ್ ಆಲ್ಸೋ. ಸೊ ಈ ಒಂದು ಕೆಲಸದಲ್ಲಿ ನಮ್ಮ ಸಂಜಯ್ ನಗರ್ ಇನ್ಸ್ಪೆಕ್ಟರು ಮತ್ತು ಅವ್ರ ಟೀಮ್ ದೇ ಹವ್ ಡನ್ ಎ ವೆರಿ ಗುಡ್ ವರ್ಕ್. ಪ್ರಾಂಪ್ಟ್ ಆಗಿ ಇಮಿಡಿಯೇಟ್ ಆಗಿ ನಾವು ಮಾಡಿದ್ದು ಒಂದು. ಎರಡನೇದು, ಈ ಪಬ್ಲಿಕ್ ಕ್ಯಾಮರಾಸ್ ಅಥವಾ ಮನೆಗಳಲ್ಲಿ ಅಥವಾ ಒಂದೊಂದು ಲೇನ್ಸ್ ಬೈ ಲೇನ್ಸಲ್ಲಿ CCTV ಇರುವುದು ಎಷ್ಟೋ ಒಂದು ಅನುಕೂಲ ಆಗ್ತದೆ ಪೊಲೀಸ್ನವರಿಗೆ ಅಂತ ಇದೊಂದು ನಮಗೆ ಗೊತ್ತಾಗ್ತದೆ. ಸೊ ನಾವು ಇದು ಇದ್ರ ಮೇಲೆ ಇನ್ನೂ ನಾವು ಉತ್ಸಾಹವೆಂದು ಇನ್ನೂ ಸ್ವಲ್ಪ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಥವಾ ಯಾರು ಔಟ್ ಆಫ್ ಸ್ಟೇಷನ್ ಹೋಗ್ತಾರೆ ಅದೊಂದು ಐಡೆಂಟಿಫೈ ಮಾಡ್ತಾರೆ. ಈ ಕೇಸಲ್ಲಿ ಕೂಡ ಹಾಗೆ ಆಗಿತ್ತು, ಅವರು ಫ್ಲೈಟಿಂದ ಬಂದು ರೆಕ್ಕಿ ಮಾಡಿ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಕೇಸಸ್ ಇಲ್ಲ, ಬಟ್ ಎಲ್ಲಾ ಅಕ್ಯೂಸ್ಡ್ ಮೇಲೆ ಬೇರೆ 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 ರಾಜ್ಯಗಳಲ್ಲಿ ಕೇಸಸ್ ಇವೆ. ಎವೆನ್ ಮೇಲೆ ಒಂದು 4 ಕೇಸಸ್ ಇವೆ, ಎ2 ಇವ್ರ ಮೇಲೆ ಒಂದು 2-3 ಕೇಸಸ್. ಪ್ರತಿಯೊಬ್ಬರು ರಿಪೀಟೆಡ್ ಅಫೆಂಡರ್ಸ್. ಬ್ಯಾಂಗ್ಳೂರ್ದು ನಾವು ಚೆಕ್ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಫಿಂಗರ್ ಪ್ರಿಂಟ್ ಏನಾದರೂ ಟ್ರೇಸ್ ಆಗಬೇಕಾ ಅಥವಾ ಇದೇ ಥರ ಮಾಡಲ್ಸ್ ಬೇರೆ ಕಡೆ ಮಾಡಿದ್ರು ಅನ್ನೋದು ಒಂದು ಸಲ ಚೆಕ್ ಮಾಡ್ತಾ ಇದ್ದೀವಿ. ಈಗ ಈ ಪರ್ಟಿಕ್ಯುಲರ್ ಇದರಲ್ಲಿ ಅವರು ರೋಡ್ ಮೇಲೆ ಹೋಗಿ ಇದು ಮಾಡಿದ್ರು, ಕೆಲವು ಸಲ ಫ್ಲೈಟಲ್ಲಿ ಕೂಡ ಹೋಗ್ತಾರೆ. ಯಾಕೆಂದ್ರೆ ಫ್ಲೈಟ್ ಹೋಗ್ಬೇಕಾದ್ರೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಇನ್ನೂ ಡಿಸ್ಪೋಸಲ್ ಮಾಡಿ ಅಂತ ಹೇಳಿ ಡಿಸ್ಪೋಸಲ್ಲು.